Told the house a divide, Santa Punitum Kuvade. Told the house a divide, Santa Punitum Kuvade. Sarakara loss again, Bodu Wunte Kasaga. Sarakara loss again, Bodu Wunte Kasaga. Call Father Buddha. Wunte Kasaga. Call Father Buddha. Told the house a divide, Santa Punitum Kuvade. Told the house a divide, Santa Punitum Kuvade. सरकार लॉस के ओड वंते आते कॉल को करते रहो गुस्ते के मत दो वरा भूले के कॉल को करते रहो गुस्ते के मत दो वरा भूले के कॉल को करते रहो गुस्ते के मत दो वरा भूले के कॉल को करते रहो गुस्ते के सरकार दिवाले सरकार परिहार दिवाले सरकार परिहार नम प्रतिभा उग्र स्वरूप तेर होने जिलाड़ नम नन प्रतिभा नम मूल जीवर डीसी आफी मुर्ण कार्यक्रम अल्प नम मातर पेर नम डीसी आफी मुर्ण कार्यक्रम नम मूल मात्र अगले दाल अगले गोताबी नम बेन बढ़े इन पत् मुप किलोमीटर इवते किलोमीटर दाल मुप मुपत् रोड अंस टोल गेट दौर्भाग्य योजन अब भारी बेसर विषय सरकार एचेक जिला तक रद्दु इन हल प्रदेश बड़वरी जग अदिंत आ रीति जनर हत्र वसूल
ಅವರು ಸರ್ಕಾರ ಏನಾದರೂ ಪರ್ಯಾಯ ಮಾರ್ಗ ಮಾಡೋದು ಹುಡುಕುದು ಒಳ್ಳೇದು ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಈ ತರ ಅನ್ಯಾಯ ಮಾಡೋದು ಸರಿಯಲ್ಲ ಅದು. ಯಾಕಂದ್ರೆ ಬಡ 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 ಕೃಷಿಕರು ಬಡವರು ಇರುವಂತ ಒಂದು 23 27 ಹಳ್ಳಿಗಳು ಇರುವಂತ ಪ್ರದೇಶ. ಅದರಿಂದ ಇದನ್ನು ರದ್ದುಪಡಬೇಕು. ಬಡವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ಬಡವರಿಗೆ ಬೇರೆ ಬೇರೆ ಭಾಗ್ಯಗಳನ್ನು ಕೊಡ್ತೀರಿ. ದಯವಿಟ್ಟು ಒಂದು ಟೋಲ್ ಮುಕ್ತ ಜಿಲ್ಲೆ ಆಗಲಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಟೋಲ್ ಮುಕ್ತ ಜಿಲ್ಲೆ ಆಗಬೇಕು. ಈಗಾಗಲೇ ಟೋಲ್ಗಳಲ್ಲಿ ದುರ್ವರ್ತನೆ, ಅಲ್ಲಿ ಆಡಳಿತ, ಅಲ್ಲಿ ಟೋಲ್ನಲ್ಲಿ ಮಾಡುವಂಥ ಹೋಗುವಂಥ ಸಿಬ್ಬಂದಿಗಳು ವರ್ತಿಸುವಂಥ ರೀತಿ, ಅವರ ದೌರ್ಜನ್ಯಗಳು, ಅದು ಖಂಡಿತ ಅಕ್ಷಮ್ಯ ಅಪರಾಧ. ಅಲ್ಲದೆ ಪೊಲೀಸರಿಗೆ ಏನು ಕೆಲಸ? ಪೊಲೀಸರು ಪೊಲೀಸರ ಕೆಲಸ ಮಾಡಿ ಟೋಲ್ ವರ್ಷ ಟೋಲನ್ನು ತಕ್ಕೊಂಡು ಅವರಿಗೆ ಕೊಡುವಂಥ ಕೆಲಸ ಅಲ್ಲ. ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಗಲಾಟೆ ಆದರೆ ಅಲ್ಲಿ ಬೇಕಾದರೆ ಎಫ್ ಐ ಆರ್ ಮಾಡಲಿ ಇವರು. ಆದರೆ ಟೋಲ್ನವರಿಗೆ ಸಹಕಾರ ಮಾಡಬಾರ್ದು. ಅವರು ಜನರಿಗೆ ಸಹಕಾರ ಮಾಡಬೇಕು. ಪೊಲೀಸ್ ಇಲಾಖೆ ಜನರಿಗೆ ಸಹಕಾರ ಮಾಡಬೇಕು. ಮತ್ತು ಇದು ದಬ್ಬಾಳಿಕೆಯಿಂದ ಯಾವುದೇ ಒಂದು ಮಾಡಬಾರ್ದು. ಇಲ್ಲಿಗೆ ಕಳೆದ ಬಾರಿ ಬಂದಾಗಲೂ ಹೇಳಿದ್ದಾರೆ ನಾವು ಮಾಡ್ತೇವೆ, ಇದರಲ್ಲಿ ಮಾಡ್ತೇವೆ, ನಾವು ಸಿ ಎಂ ಹತ್ರ ಮಾತಾಡ್ತೇವೆ ಅಂತೇಳಿ. ಅದರಿಂದ ಇನ್ನು ಪ್ರಯೋಜನ ಬರಲಿಲ್ಲ. ಇದು ಭಾರಿ ತುಂಬ ದುಃಖ ತಂದಿದೆ ನಮಗೆ. ಇನ್ನಾದರೂ ಜನಪ್ರತಿನಿಧಿಗಳು ಜನರು ಇವರನ್ನು ಓಟ್ ಕೊಟ್ಟು ಆರಿಸಿದ್ದಾರೆ. ಇನ್ನಾದರೂ ಜನಪ್ರತಿನಿಧಿಗಳು ಒಂದು ಕಾರ್ಯಪ್ರವೃತ್ತವಾಗಿ ಇದನ್ನು ಒಂದು ಸೀರಿಯಸ್ ಆಗಿ ತಗೊಳ್ಬೇಕು. ಉದಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ.